ಕೀಬೋರ್ಡ್ ನುಡಿಸೋದು ಹೇಗೆ, ಹಾಗೆ ಯಾವುದೇ ಒಂದು ಹಾಡಿನ ಕೀಬೋರ್ಡ್ ನೋಟ್ಸನ್ನು ಬರೆಯೋದು ಹೇಗೆ ಅಥವಾ ಹುಡ್ಕೋದು ಹೇಗೆ ಎಂಬುದು ಎಲ್ಲ ಹೊಸ ಕೀಬೋರ್ಡಿಸ್ಟ್ಗೆ ಬರೋ ಕಾಮನ್ ಕ್ವೆಶನ್. ಈ ಒಂದು ವಿಡಿಯೋದಲ್ಲಿ ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತೀರ. ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಮೂರು ಪಾರ್ಟ್ಸ್ಗಳಾಗಿ ಮಾಡೋಣ. ಮೊದಲನೇ ಪಾಠಲ್ಲಿ ಕೀಬೋರ್ಡ್ ಹೇಗೆ ನುಡಿಸೋದು ಅಂತ ಹೇಳಿದರೆ, ಮತ್ತೆ ಉಳಿದಿರೋ ಎರಡು ಪಾಠಲ್ಲಿ ನೀವು ಯಾವುದೇ ಒಂದು ಹಾಡಿನ ಸ್ವರ ಹುಡುಕೋದು ಹೇಗೆ ಅಂತ ಹೇಳ್ತೀನಿ. ಕೀಬೋರ್ಡ್ನಲ್ಲಿ ತುಂಬ ಕೀ ಇರುತ್ತೆ ಹಾಗೂ ಏಳು ಸ್ವರಗಳ ಆಕ್ಟೇವ್ಸ್ ಇರುತ್ತೆ. ಯಾವತ್ತೂ ನಿಮ್ಮ ಕೀಬೋರ್ಡ್ನ ಮಧ್ಯದ ಆಕ್ಟೇವನ್ನು ನೀವು ಬಳಸಬೇಕಾಗುತ್ತೆ. ಮಧ್ಯದ ಆಕ್ಟೇವ್ ಅಂತ ಹೇಳಿದರೆ ಇದು ಬರುತ್ತೆ ನೋಡಿ, ನನ್ನ ಕೀಬೋರ್ಡ್ನಲ್ಲಿ ಇದು ಒಂದು ಆಕ್ಟೇವ್ ಆದರೆ ಇದು ಒಂದು ಆಕ್ಟೇವು, ಇದು ಕೂಡ ಒಂದು ಆಕ್ಟೇವ್, ಇದು ಒಂದು, ಇದೊಂದು ಆಕ್ಟೇವ್ ಇದೆ. ಇದರ ಮಧ್ಯದಲ್ಲಿರೋದು ಈ ಆಕ್ಟೇವ್, ಇದನ್ನು ನಾವು ಬಳಸ್ತೀನಿ. ಹಾಗೆ ನೀವು ಕೂಡ ನಿಮ್ಮ ಕೀಬೋರ್ಡ್ನಲ್ಲಿ ಯಾವುದು ಮಧ್ಯ ಇದೆ ಅದನ್ನು ನೀವು ಬಳಸಬೇಕಾಗುತ್ತೆ. ಹಾಗೆ ಒಂದು ಆಕ್ಟೇವ್ ಅಂತ ಹೇಳಿದರೆ ಸಾಯಿಂದ ಅಂದರೆ ಲೋವರ್ ಸಾಯಿಂದ ಹೈಯರ್ ಸಾ ತನಕ ಬರುತ್ತೆ. ಆಕ್ಟೇವ್ಸ್ನ ಬಗ್ಗೆ ಏನೂ ಗೊತ್ತಿಲ್ಲದಿದ್ದರೆ ಇಲ್ಲಿ ಮೇಲೆ ಇನ್ನೊಂದು ವಿಡಿಯೋ ಬರ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ ವಾಚ್ ಮಾಡ್ಬೋದು. ಹಾಗೆ ನಿಮ್ಮ ಫಿಂಗರ್ಸ್ನ ಬಳಕೆ ಕೂಡ ತುಂಬ ಇಂಪಾರ್ಟೆಂಟ್. ಫಿಂಗರ್ಸ್ನ ಬಳಕೆ ಬಗ್ಗೆ ಹೇಳಬೇಕು ಅಂತಾದರೆ ಈ ವಿಡಿಯೋ ತುಂಬ ಉದ್ದಾಗುತ್ತೆ, ಅದಕ್ಕಾಗಿ ಒಂದು ಸಪರೇಟ್ ವಿಡಿಯೋ ಮಾಡಬೇಕು ಅಂತಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ನೀಡಿ. ಸೊ ಇದೆಲ್ಲ ಆಯಿತು ಅಂತಾದರೆ ನೀವು ಕೀಬೋರ್ಡ್ ನುಡಿಸಲು ರೆಡಿ. ಆದರೆ ಯಾವುದೇ ಹಾಡಿನ ಸ್ವರ ಹುಡುಕೋದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ನಮ್ಮ ನೆಕ್ಸ್ಟ್ ಪಾರ್ಟ್ನಲ್ಲಿ ಸಿಗುತ್ತೆ. ಕೀಬೋರ್ಡ್ಗೆ ಹೊಸದಾಗಿ ಬಂದಿರೋರು ಎಲ್ಲರೂ ಮಾಡೋ ಒಂದು ತಪ್ಪೇನು ಅಂದರೆ ಅವರು ಯಾವುದೇ ಹಾಡಿನ ಸಾಲನ್ನು ಒಂದೊಂದಾಗಿ ಕಲಿಯೋಲ್ಲ. ಅದಕ್ಕಾಗಿ ಯಾವುದೇ ಒಂದು ಲೈನನ್ನು ಹಿಡಿದು ಸಾಲನ್ನು ಕೀಬೋರ್ಡ್ನಲ್ಲಿ ಹುಡುಕಲು ಪ್ರಯತ್ನಿಸಿ. ಇದಕ್ಕೆ ಎಕ್ಸಾಂಪಲ್ ಆಗಿ ಕಾಂತಾರ ಚಿತ್ರದ ವರಾಹ ರೂಪಂ ಎಂಬ ಹಾಡನ್ನೇ ತಗೊಳ್ಳೋಣ. ಸೊ ಮೊದಲ ಲೈನ್ ವರಾಹ ರೂಪಂ ದೈವ ವರೀಟಂ ಎಂಬ ಲೈನನ್ನು ಹುಡ್ಕೋಣ ನೋಡಿ. ಸೊ ಮೊದಲು ನಾನು ವರಾಹ ರೂಪಂ ಈ ಥರ ಬರುತ್ತೆ. ಸೊ ಮ್ಯಾಚ್ ಮಾಡಿ ಸ ಇದಲ್ಲ ರೇ ರಿಯಲ್ಲ ನೋಡಿ, ಇದು ಅದಕ್ಕೆ ಸೂಟ್ ಆಗುತ್ತೆ. ಈ ಥರ ಯಾವುದೇ ಒಂದು ಲೈನನ್ನು ಮ್ಯಾಚ್ ಮಾಡಿಕೊಂಡು ಹುಡುಕಿ. ಮೋಸ್ಟ್ಲಿ ಹೊಸದಾಗಿ ಬಂದಿರೋರಿಗೆ ಸ್ವರ ಹುಡುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ತಾಳಿಕೆಗಿಂತ ತಪ್ಪವಿಲ್ಲ ಎಂಬ ಮಾತಿನಂತೆ ಸ್ವಲ್ಪ ತಾಳ್ಮೆಯಿಂದ ಏರಿ. ಹೇಳಿದಾಗೆ ಹಾಡನ್ನು ನುಡಿಸುವಾಗ ಫಿಂಗರ್ಸ್ನ ಮೂಮೆಂಟ್ ತುಂಬ ಮುಖ್ಯ. ಅದನ್ನು ಕೂಡ ನಮ್ಮ ಚಾನಲಲ್ಲಿ ಒಂದು ವಿಡಿಯೋವನ್ನು ಹಾಕ್ತೀನಿ, ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ನಿಮ್ಮ ಕಮೆಂಟ್ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಒಟ್ಟಿಗೆ ಸಿಗೋಣ. ಧನ್ಯವಾದಗಳು.